ತ್ರಿಕುಟ ಪರ್ವತದ ಪ್ರಧಾನ ದೇವತೆಯಾದ ಮಾ ವೈಷ್ಣೋದೇವಿಯು ಹಿಂದೂ ಪುರಾಣಗಳಲ್ಲಿ ತನ್ನ ಮೂಲವನ್ನು ಹೊಂದಿದೆ. ತ್ರೇತಾಯುಗದಲ್ಲಿ ವೈಷ್ಣೋದೇವಿಯು ಸುಂದರ ರಾಜಕುಮಾರಿಯಾಗಿ ಅವತರಿಸಿದಳು. ಅವಳೊಳಗಿನ ಆಧ್ಯಾತ್ಮಿಕತೆಯಿಂದ ಮನುಕುಲಕ್ಕೆ ಮಾರ್ಗದರ್ಶನ ನೀಡಲಾಯಿತು. ಭಗವಾನ್ ವಿಷ್ಣುವಿನ ಪರಮ ಭಕ್ತೆಯಾಗಿದ್ದ ಆಕೆ ಅವಿವಾಹಿತೆಯಾಗಿ ಉಳಿಯುವುದಕ್ಕೆ ಪ್ರತಿಜ್ಞೆ ಮಾಡಿದಳು. ಅವಳ ಸೌಂದರ್ಯಕ್ಕೆ ಮಾರುಹೋದ ಭೈರವನಾಥ್ ಎಂಬ ತಂತ್ರಿ ಅವಳ ಹಿಂದೆ ಓಡಿದನು. ಬೆನ್ನಟ್ಟುವ ಸಮಯದಲ್ಲಿ ಅವಳು ತ್ರಿಕುಟ ಪರ್ವತದ ಹಾದಿಯಲ್ಲಿ ನಿಂತು ಹಿಂತಿರುಗಿ ನೋಡಿದಳು. ಈಗ ಅಲ್ಲಿ ದೇವಿಯ ಪಾದಗಳನ್ನು ಕಾಣಬಹುದು. ಅದೇ ಚರಣಪಾದುಕಾ ಮಂದಿರವಾಗಿ ಪ್ರಸಿದ್ಧಿ ಪಡೆದಿದೆ. ಹಾಗೂ 12 ಕಿಲೋಮೀಟರ್ ಚಾರಣದ ಹಾದಿಯಲ್ಲಿ ಈ ದೇವಾಲಯವು ಸಹ ಸಿಗುತ್ತದೆ. ನಂತರ ತ್ರಿಕೂಟ ಪರ್ವತದ ಗುಹೆಯಲ್ಲಿ ತಪಸ್ಸು ಮಾಡಿದಳು. 9 ತಿಂಗಳ ನಂತರ ಭೈರವನಾಥ್ ಅರ್ಧಕುಮಾರಿ ಗುಹೆಗೆ ಆಗಮಿಸಿದನು. ಅವಳನ್ನು ಹುಡುಕುತ್ತಾ ದೇವಿಯ ತಪಸ್ಸಿಗೆ ತೊಂದರೆಯನ್ನು ಮಾಡಿದನು. ತನ್ನ ತಪಸ್ಸಿನ ಅಂತ್ಯದ ವೇಳೆಗೆ ಮಾ ವೈಷ್ಣೋದೇವಿಯು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ ಮೂರು ದೈವೀಕ ಶಕ್ತಿಗಳು ವಿಲೀನಗೊಂಡು ನಂತರ ಅವಳು ಮಹಾಕಾಳಿಯ ರೂಪವನ್ನು ತೆಗೆದುಕೊಂಡು ಭೈರವನಾಥನ ಶಿರಚ್ಛೇದ ಮಾಡಿದಳು. ಸಾಯುವ ಕ್ಷಣದಲ್ಲಿ ಭೈರವನಾಥನು ಮಾತೆಗೆ ಕ್ಷಮೆಗಾಗಿ ಮನವಿ ಮಾಡಿದನು. ಮಾತೆ ವೈಷ್ಣೋದೇವಿಯು ಆತನನ್ನು ಕ್ಷಮಿಸುತ್ತಾ ತನ್ನ ದರ್ಶನದ ನಂತರ ಭೈರವನಾಥನ ದರ್ಶನವನ್ನು ಮಾಡಿದವರಿಗೆ ಮಾತ್ರ ಯಾತ್ರೆಯ ಫಲ ಸಿದ್ಧಿಸುವುದಾಗಿ ಹೇಳಿ ವರವನ್ನು ಕೊಟ್ಟಳು. ಆ ತಂತ್ರಿಯ ರುಂಡ ಬಿದ್ದ ಸ್ಥಳದಲ್ಲಿ ಪ್ರಸ್ತುತ ಭೈರವನಾಥ ದೇವಾಲಯವನ್ನು ಇದೀಗ ಕಾಣಬಹುದು. ಮಹಾಭಾರತದಲ್ಲಿಯೂ ಪವಿತ್ರ ದೇವಾಲಯವು ಉಲ್ಲೇಖವನ್ನು ಹೊಂದಿದೆ. ಕೃಷ್ಣನ ಮಾರ್ಗದರ್ಶನದ ಮೇರೆಗೆ ಅರ್ಜುನನು ತನ್ನ ವಿಜಯಕ್ಕಾಗಿ ಮಾತೆಯ ಆಶೀರ್ವಾದವನ್ನು ಪಡೆಯಲು ಗುಹೆಯಲ್ಲಿ ಧ್ಯಾನ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ದೇವಿಯ ಈ ವಾಸಸ್ಥಾನವನ್ನು ದೇವಿಯ ಅನುಯಾಯಿಯಾದ ಶ್ರೀಧರ್ ಎಂಬ ವ್ಯಕ್ತಿ ಕಂಡುಹಿಡಿದನೆಂದು ಹೇಳಲಾಗುತ್ತದೆ. ಮಾತೆ ದೇವಿಯು ಅವನ ಕನಸಿನಲ್ಲಿ ಕಾಣಿಸಿಕೊಂಡಳು ಮತ್ತು ತ್ರಿಕೂಟ ಪರ್ವತದ ಶಿಖರಗಳ ನಡುವೆ ನೆಲೆಸಿರುವ ತನ್ನ ಸ್ಥಳದ ದರ್ಶನವನ್ನು ತೋರಿಸಿದಳು ಎಂದು ಹೇಳಲಾಗುತ್ತದೆ. ಮಾತಾಸತಿಯ ತಲೆಬುರುಡೆಯು ಇಲ್ಲಿ ಬಿದ್ದಾಗಿನಿಂದ ಈ ದೇವಾಲಯವು ಎಲ್ಲ ಶಕ್ತಿಪೀಠಗಳಲ್ಲಿ ಅತ್ಯಂತ ಪವಿತ್ರವಾಗಿದೆ ಎಂದು ನಂಬಲಾಗಿದೆ. ಅದೇನೇ ಇದ್ದರೂ ಶ್ರೀ ಮಾತಾ ವೈಷ್ಣೋದೇವಿಯವರ ಪವಿತ್ರ ಗುಹೆಯಲ್ಲಿ ವರದಹಸ್ತ ಎಂದು ಕರೆಯಲ್ಪಡುವ ಮಾನವನ ಕೈಯ ಕಲ್ಲಿನ ಅವಶೇಷಗಳನ್ನು ಕಾಣಬಹುದು. ಹಿಂದಿನ ದಿನಗಳಲ್ಲಿ ಪ್ರಾಚೀನ ಗುಹೆಯ ಮೂಲಕವೇ ಯಾತ್ರಿಗಳು ಗರ್ಭಗುಡಿಯನ್ನು ತಲುಪುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಈ ಗುಹೆಯನ್ನು ವರ್ಷದ ಹೆಚ್ಚಿನ ಭಾಗ ಮುಚ್ಚಲಾಗಿದೆ. ಈ ಗುಹೆಯು ಸಾಕಷ್ಟು ಕಿರಿದಾಗಿರುವುದರಿಂದ ಒಬ್ಬ ವ್ಯಕ್ತಿ ಇದನ್ನು ದಾಟಲು ಮತ್ತು ಗರ್ಭಗುಡಿಯನ್ನು ತಲುಪಲು ಹಲವಾರು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ನಂತರ ಯಾತ್ರಾರ್ಥಿಗಳಿಗಾಗಿ ನೈಸರ್ಗಿಕ ಗುಹೆಯನ್ನು ತೆರೆಯಲಾಗುತ್ತದೆ. ಮಾತಾ ವೈಷ್ಣೋದೇವಿಯ ಪವಿತ್ರ ಗುಹೆಯು ಸುಮಾರು 98 ಅಡಿ ಉದ್ದವಿದೆ. ಈ ಗುಹೆಯ ತೀರ್ಥಯಾತ್ರೆ ಪ್ರಾರಂಭವಾದ ನಿಖರವಾದ ಸಮಯವನ್ನು ಕಂಡುಹಿಡಿಯುವುದು ಅಸಾಧ್ಯವಾದರೂ ಭೂವೈಜ್ಞಾನಿಕ ಅಧ್ಯಯನಗಳು ಈ ಗುಹೆಗಳು ಸುಮಾರು 1 ಮಿಲಿಯನ್ ವರ್ಷದಷ್ಟು ಹಳೆಯವು ಎಂದು ಹೇಳಲಾಗಿದೆ. ಪವಿತ್ರ ಗುಹೆಗೆ ಅತ್ಯಂತ ಹಳೆಯ ಉಲ್ಲೇಖವೆಂದರೆ ಗುರು ಗೋವಿಂದ ಸಿಂಗ್ ಅವರ ಭೇಟಿಯನ್ನು ಐತಿಹಾಸಿಕ ವ್ಯಕ್ತಿಯ ಭೇಟಿ ಎನ್ನಲಾಗಿದೆ. ಪುರ್ಮಂಡಲದ ಹಳೆಯ ಕಾಲುದಾರಿಯ ಮೂಲಕ ಈ ಗುಹೆಗೆ ಹೋಗಿದ್ದಾರೆಂದು ಹೇಳಲಾಗುತ್ತದೆ. ವೈಷ್ಣೋದೇವಿಯ ಪವಿತ್ರ ಗುಹೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆಯ ಆರತಿ ಸಮಯದಲ್ಲಿ ಎಲ್ಲ ದೇವರುಗಳು ಮತ್ತು ದೇವತೆಗಳು ತಾಯಿಗೆ ನಮನ ಸಲ್ಲಿಸಲು ಪವಿತ್ರ ಗುಹೆಗೆ ಆಗಮಿಸುತ್ತಾರೆಂದು ನಂಬಲಾಗಿದೆ. ಈ ತೀರ್ಥಯಾತ್ರೆಯು ಆರಂಭದ ನಿಖರವಾದ ದಿನಾಂಕ ತಿಳಿದಿಲ್ಲವಾದರೂ 1986 ಶ್ರೀಮಾತಾ ವೈಷ್ಣೋದೇವಿ ಪುಣ್ಯಕ್ಷೇತ್ರ ಮಂಡಳಿಯು ಭಕ್ತರಿಗೆ ಅನುಕೂಲ ಕಲ್ಪಿಸುತ್ತಿದೆ. ಜೈ ಮಾತಾದಿ. ಧನ್ಯವಾದ ಶೃಂಗಪ್ರಿಯ.